ಗುರುಗಳೇ, ಇದೇನು ನಿಮ್ಮ ಸ್ಥಿತಿ? ಹೇಗಾಯ್ತಿದಲ್ಲ, ಯಾಕಾಯ್ತು? ಬೇಡ ಅಮೃತ, ಯಾವುದೇ ಕಾರಣಕ್ಕೂ ಮುಂದೆ ಬರಬೇಡ, ಸುಟ್ಟು ಹೋಗ್ತೀಯ. ಇಲ್ಲ ಗುರುಗಳೇ, ನಿಮ್ಮನ್ನ ಈ ಸ್ಥಿತಿಯಲ್ಲಿ ನೋಡೋದಿಕ್ಕೆ ನನ್ನಿಂದ ಆಗ್ತಾ ಇಲ್ಲ. ನಾನು ನಿಮ್ಮನ್ನ ಈ ಶಾಪದಿಂದ ಬಿಡುಗಡೆ ಮಾಡ್ತೀನಿ. ಬೇಡ ಮಗಳೇ, ಅಷ್ಟು ಶಕ್ತಿ ನಿನ್ನಲ್ಲಿಲ್ಲ. ನೀನು ನನ್ನನ್ನು ಪೂರ್ತಿ ಮನುಷ್ಯ ರೂಪಕ್ಕೆ ತರೋದಕ್ಕೆ ಸಾಧ್ಯ ಇಲ್ಲ. ಯಾವುದೋ ಒಂದು ಮಹತ್ ಕಾರ್ಯ ಸಾಧನೆಗೆ ಈ ರೀತಿಯಾಗಿದೆ. ಅಮೃತ, ನೀನು ಒಂದು ಹೆಜ್ಜೆ ಕೂಡ ಮುಂದೆ ಬರಬೇಡ. ಗುರುಗಳೇ, ನಿಮ್ಮನ್ನ ಈ ಸ್ಥಿತಿಯಲ್ಲಿ ನೋಡೋದಕ್ಕೆ ನನ್ನಿಂದ ಆಗ್ತಾ ಇಲ್ಲ. ನೀವು ಮತ್ತೆ ಮೊದಲಿನ ಸ್ಥಿತಿಗೆ ಬರಬೇಕು ಅಂದ್ರೆ ನಾನೇನ್ ಮಾಡಬೇಕು ಅದನ್ನಾದ್ರೂ ಹೇಳಿ. ವಿಷ ತುಂಬಿದ ಘಟಸರ್ಪ ಒಂದು ತನ್ನನ್ನು ತಾನೇ ಬಲಿ ತೆಗೆದುಕೊಂಡು ನನಗೆ ದೇಹದಾನ ಮಾಡಿದಾಗ ಮಾತ್ರ ನಾನು ಮೊದಲಿನ ರೂಪಕ್ಕೆ ಬರಲು ಸಾಧ್ಯ. ಸರಿ ಗುರುಗಳೇ, ಆಗಿದ್ದಾಗ್ಲಿ ನಾನು ಆ ತ್ಯಾಗಕ್ಕೆ ಸಿದ್ಧ. ನನ್ನನ್ನೇ ನಾನು ಆಹುತಿ ಕೊಟ್ಟು ನಿಮಗೆ ದೇಹ ದಾನ ಮಾಡ್ತೀನಿ. ಬೇಡ ಅಮೃತ, ಆತರ ಪಡಬೇಡಮ್ಮ. ನಿನ್ನಿಂದ ಇನ್ನೂ ಬೇಕಾದಷ್ಟು ಕೆಲಸಗಳಾಗಬೇಕು. ಆ ಪರಮಾತ್ಮನಿಗೆ ನಿನ್ನಿಂದ ಇನ್ನೂ ಸಾಕಷ್ಟು ಸೇವೆಗಳಾಗಬೇಕು. ನೀನು ಬದುಕಿರಲೇಬೇಕು ಮಗಳೇ. ನೀವು ನನಗೆ ಮಾಡಿರೋ ಸಹಾಯಕ್ಕೆ ನಾನು ನಿಮಗೆ ಏನು ಮಾಡಿದ್ರೂ ಕಡಿಮೆನೆ. ಏನು ಪರಮಾತ್ಮ ಅಂದ್ರಿ ಅಲ್ವಾ? ಎಲ್ಲಿದ್ದಾನೆ ಆ ಪರಮಾತ್ಮ? ನನ್ನಿಂದ ದೂರ ಆಗ್ಬಿಟ್ಟ ಗುರುಗಳೇ. ಪರಮಾತ್ಮನ ನಾನು ಕಾಪಾಡ್ಕೊಳ್ಳೋದಕ್ಕಾಗ್ಲಿಲ್ಲ, ಸೋತ್ಬಿಟ್ಟೆ ಗುರುಗಳೇ, ನಾನು ಸೋತ್ಬಿಟ್ಟೆ. ನಿರಾಶಳಾಗಬೇಡ ಅಮೃತ, ಪ್ರತಿಯೊಂದು ಸೋಲು ಇನ್ನೊಂದು ಗೆಲುವಿನ ಮುನ್ನುಡಿ. ಭಗವಂತ ಎಲ್ಲೂ ಹೋಗಿಲ್ಲ, ಆದರೆ ನೀನವನನ್ನು ಪತ್ತೆ ಹಚ್ಚಬೇಕು. ಸಚ್ಚಾರಿತ್ರ್ಯ ಉಳ್ಳ ಪರಿಶುದ್ಧ ಆತ್ಮವೊಂದನ್ನು ನೀನು ವಶಪಡಿಸಿಕೊಂಡು ಅದರ ಸಹಾಯದಿಂದ ನೀನು ಭಗವಂತನನ್ನು ಹುಡುಕಬೇಕಾಗಿದೆ ಅಮೃತ. ಈ ಕೆಲಸ ಕೂಡಲೇ ಆಗಬೇಕು. ಸಚ್ಚಾರಿತ್ರ್ಯರು, ಪರಿಶುದ್ಧ ಆತ್ಮ ಅಂತವ್ರು ಯಾರಿದ್ದಾರೆ ಗುರುಗಳೇ? ಆತ್ಮನ ವಶ ಮಾಡ್ಕೊಳ್ಳೋದು ಅಂದ್ರೆ ಒಬ್ರು ಪ್ರಾಣನ ಪಣಕ್ಕಿಡೋದು ಅಂತ ತಾನೇ ಅರ್ಥ. ಬರೀ ಪಣಕ್ಕಿಡೋದು ಮಾತ್ರ ಅಲ್ಲಮ್ಮ, ಬಲಿ ತಗೋಬೇಕಾಗತ್ತೆ. ಬೇಕಾಗಿಲ್ಲ ಗುರುಗಳೇ, ಒಬ್ರು ಪ್ರಾಣನ ಒತ್ತೆ ಇಟ್ಟು ಆ ಭಗವಂತನ ಪಡ್ಕೋಬೇಕಾಗಿಲ್ಲ ನಾನು. ಇದಕ್ಕೆ ನನ್ಗೆ ಒಪ್ಪಿಗೆ ಇಲ್ಲ. ನೀನಿದನ್ನ ಮಾಡಲೇಬೇಕು ಅಮೃತ. ಆ ಶಿವಲಿಂಗ ಕೇವಲ ಶಿವಲಿಂಗವಲ್ಲ, ಅದರೊಳಗೆ ನಿನ್ನ ನಾಗಮಣಿಯ ಹುಡುಕಾಟಕ್ಕೆ ಬೇಕಾದ ಶಕ್ತಿ ಅಡಗಿದೆ. ಗಂಡ ಅರ್ಜುನನ ಸಾವಾಗುತ್ತೆ ಅಮೃತ. ಇದೇನಿದು ನನ್ನ ಕಣ್ಣಲ್ಲಿ ನೀರ? ನಾನ್ಯಾಕೆ ಕಳ್ತಾ ಇದ್ದೀನಿ? ಅರ್ಜುನ್ ಪ್ರಾಣನ ಒತ್ತೆ ಇಡಬೇಕು ಅಂದಾಗ ನನ್ನ ಕಣ್ಣಲ್ಲಿ ಯಾಕೆ ನೀರು ಬಂತು? ನಾನು ಯಾವಾಗ ಈ ಭವಬಂಧನದಲ್ಲಿ ಸಿಕ್ಕಾಕೊಂಡೆ? ಏನಾಗ್ತಿದೆ ನನಗೆ? ನನಗೆ ಗೊತ್ತಿಲ್ಲ ಹಾಗೆ ನನ್ನ ಮನಸ್ಸು ಅರ್ಜುನ್ ಕಡೆ ವಾಲ್ತಾ ಇದೆಯಾ? ಇಲ್ಲ ಇಲ್ಲ ಇಲ್ಲ, ಇದಾಗಬಾರ್ದು. ನಾನು ಯಾರನ್ನು ಪ್ರೀತಿಸೋದಕ್ಕೆ ಸಾಧ್ಯ ಇಲ್ಲ. ನಾನು ಯಾವ ಬಂಧನದ ಬಲೆಗೂ ಬೀಳಬಾರ್ದು. ನಾನಿಲ್ಲಿಗೆ ಬಂದಿರೋದು ಸೇಡ್ ತೀರಿಸ್ಕೊಳಕ್ಕೆ ಅನ್ನೋದನ್ನ ಮರಿಬಾರ್ದು. ನನ್ನ ಗುರಿ ಮಾತ್ರ ನನಗೆ ಮುಖ್ಯ, ಬೇರೆ ಯಾವುದೂ ಅಲ್ಲ. ಗುರುಗಳು ಗುರುಗಳೇ ಹೇಳಿದ್ದಾರೆ, ನಾಗಮಣಿನ ಪಡ್ಕೊಳ್ಳೋದಕ್ಕೆ ಬೇಕಾಗಿರೋ ಶಕ್ತಿ
ಶಿವಲಿಂಗದಲ್ಲಿ ಇದೆ ಅಂತ ಆ ಶಕ್ತಿನ ನಾನು ಹುಡುಕಬೇಕು ಆ ಶಿವಲಿಂಗನ ಹುಡುಕಿ ಆ ಮನೆಗೆ ತಂದು ಸೇರಿಸಬೇಕು ಅಷ್ಟೇ ಅಷ್ಟೇ ನನ್ನ ಮುಂದೆ ಇರೋ ಗುರಿ ಅದು ಈಡೇರಬೇಕಂದ್ರೆ ನಾನು ಏನು ಮಾಡೋದಕ್ಕೂ ಸಿದ್ಧ ಇರಬೇಕು ಯಾರಿಗೆ ಏನಾದರೂ ಪರವಾಗಿಲ್ಲ ನನ್ನ ಮನಸು ವಿಚಲಿತ ಆಗಬಾರದು ಅಮೃತ ನಿನ್ನ ಗುರಿ ದೃಢವಾಗಿರಲಿ ಹೆಜ್ಜೆಗಳು ದಿಟ್ಟವಾಗಿರಲಿ ಮನಸ್ಸು ಗಟ್ಟಿಯಾಗಿರಲಿ ಹರಡು ಸವಾರಿ ಎಲ್ಲೋ ಹೋಗ್ಬಿಟ್ಟು ಬರ್ತಾ ಇದೆ ತುಂಬಾ ಸುಸ್ತಾಗಿರೋ ಕಾಣಿಸ್ತಾ ಇದೆ ಶಿವಲಿಂಗ ದುಡುಕಾಟ ತುಂಬಾ ಜೋರಾಗಿದೆ ಅನ್ಸುತ್ತೆ ಹುಡುಕು ಹುಡುಕು ಚೆನ್ನಾಗಿ ಹುಡುಕು ಯಾವುದೇ ಕಾರಣಕ್ಕೂ ನಿನಗೆ ಶಿವಲಿಂಗ ಸಿಗೋದಿಲ್ಲ ಏನು ಹೇಳ್ತಾ ಇದ್ದೀರಾ ಹಾಗಾದ್ರೆ ಶಿವಲಿಂಗ ಎಲ್ಲಿದೆ ಅಂತ ನಿಮಗೆ ಗೊತ್ತು ಅಂತ ಆಯ್ತು ಹೇಳಿ ಅಜ್ಜಿ ಶಿವಲಿಂಗ ಎಲ್ಲಿ ನೋಡಿ ಅಮೃತ ನೀನು ಬೇಡದಲ್ಲಿರ ವಿಷಯಕ್ಕೆ ತುಂಬಾ ತಲೆ ಕೆಡಿಸ್ಕೊತಾ ಇದೀಯ ನೋಡು ಆ ಶಿವಲಿಂಗ ಈ ಮನೆಯಲ್ಲಿ ಇದ್ರೆ ಈ ಮನೆಗೆ ಒಳ್ಳೆದಾಗೋದಿಲ್ಲ ಅದು ಈ ಮನೆಯಿಂದ ಹೋಗಿದ್ದೆ ಒಳ್ಳೆದಾಯ್ತು ಈ ವಿಚಾರದಲ್ಲಿ ನೀನು ತಲೆ ಹಾಕಬೇಡ ಏನು ಶಿವಲಿಂಗದಿಂದ ಈ ಮನೆಗೆ ಕೆಡಕಾಗುತ್ತಾ ಒಂದಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿಮಗೆ ಅಜ್ಜಿ ಮನೆಗೆ ದೊಡ್ಡವರು ಹಿರಿಯರು ಅವರು ಏನಾದರೂ ಒಂದು ನಿರ್ಧಾರ ತಗೊಂಡಿದ್ದಾರೆ ಅಂದ್ರೆ ಅದಕ್ಕೊಂದು ಕಾರಣ ಅರ್ಥ ಅನ್ನೋದು ಇದ್ದೇ ಇರುತ್ತೆ ದೊಡ್ಡವ್ರು ನಿದ್ರಾಕೊಂಡ್ರೆ ನೀನೇ ನೀ ಮನೆಗೆ ದೊಡ್ಡವಳಾಗಲ್ಲ ಅಕ್ಕ ಈ ಮನೆಯಲ್ಲಿ ದೊಡ್ಡವರು ಯಾರು ಚಿಕ್ಕವರು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು ಈ ಮನೆ ಹಿತದೃಷ್ಟಿಯಿಂದ ಈ ಮನೆಯವರಿಗೆ ಒಳ್ಳೆದಾಗಲಿ ಅನ್ನೋ ಉದ್ದೇಶಕ್ಕೆ ನಾನು ಈ ಪ್ರಶ್ನೆನ ಕೇಳ್ತಾ ಇರೋದು ಹೇಳಿ ಅಜ್ಜಿ ದೈವದಿಂದ ಕೆಡಕಾಗುತ್ತೆ ಅನ್ನೋದನ್ನ ಇದೇ ಮೊದಲು ಕೇಳ್ತಾ ಇರೋದು ನಾನು ಅಮೃತ ನೋಡ ಅಮೃತ ಆ ಶಿವಲಿಂಗಕ್ಕೆ ಯಾರೋ ಈ ಮನೆ ಕೆಡಕಾಗ್ಲಿ ಅಂತ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದು ಈ ಮನೆಯಲ್ಲಿ ಇದ್ರೆ ಈ ಮನೆ ಒಳ್ಳೆದಾಗೋದಿಲ್ಲ ಅದಕ್ಕೆ ಹೇಳಿದೆ ಅಷ್ಟೇ ನೋಡಮ್ಮ ದೇವ್ರು ನಮ್ಮನ್ನು ಕಾಯ್ತಾನೆ ಅಂತ ನಾವು ಪೂಜೆ ಮಾಡ್ತೀವಿ ಅದೇ ದೇವರಿಂದ ನಮಗೆ ಕೆಡಕಾಗ್ಲಿ ಅಂತ ಯಾರು ಸಂಚು ಮಾಡಿದ್ರೆ ಆಗ ಆ ದೇವ್ರನ್ನ ನಾವು ಮನೇಲಿ ಇಟ್ಕೊಳ್ಳೋಕ್ಕಾಗುತ್ತಾ ಹೇಳು ನಾನು ಯಾಕೋ ತುಂಬ ತಲೆ ಸಿಡಿತಾ ಇದೆ ನಾನು ಹೋಗಿ ಮಲಗ್ತೀನಿ ನೋಡಿದ್ರ ಅತ್ತೆ ಅಜ್ಜಿ ಹೇಗೆ ಮಾತಾಡ್ತಿದ್ದಾರೆ ಅಂತ ಇವರು ದಿನಕ್ಕೊಂಥರ ಕ್ಷಣಕ್ಕೊಂಥರ ಮಾತಾಡ್ತಿದ್ದಾರೆ ಶಿವಲಿಂಗನ ಈ ಮನೆಗೆ ತರಿಸಿದವರು ಇವರೇ ಈಗ ಅದು ಮನೆಯಿಂದ ಹೊರಗಡೆ ಹೋಗಿದ್ದು ಒಳ್ಳೆದಾಯ್ತು ಅಂತ ಹೇಳ್ತಿರೋರು ಇವರೇ ನನಗಂತೂ ಏನು ಅರ್ಥ ಆಗ್ತಾ ಇಲ್ಲ ನೋಡು ಅಮೃತ ಅತ್ತೆ ಮನೇಲಿ ನಡೀತಿರೋ ಘಟನೆಗಳಿಂದ ಗಾಬರಿ ಆತಂಕ ಆಗಿದ್ದಾರೆ ಅದಕ್ಕೆ ಈಗೆಲ್ಲ ರಿಯಾಕ್ಟ್ ಮಾಡ್ತಿದ್ದಾರೆ ಅಷ್ಟೇ ಹೂನಮ್ಮ ಮೊನ್ನೆ ನಮ್ಮ ಅರ್ಜುನಿಗೆ ಬೇರೆ ಹಾಗಾಯ್ತಲ್ಲ ಅದಕ್ಕೆ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾರೆ ಅದಕ್ಕೆ ಆ ಥರ ಆಡ್ತಾ ಇದ್ದಾರೆ ಎಲ್ಲ ಸರಿ ಹೋಗುತ್ತೆ ನೀನೇನು ಯೋಚನೆ ಮಾಡಬೇಡ ಅರ್ಜುನವ್ರೇ ಅರ್ಜುನವ್ರೆ ಇದೇನಿದು ಇಷ್ಟೊಂದು ಕತ್ಲೆ ಇದೆಯಲ್ಲ ಎಲ್ಲ ಹೋದ್ರು ಅರ್ಜುನವ್ರೆ ಎಲ್ಲಿದ್ದೀರಾ ಹ್ಯಾಪಿ ಆನಿವರ್ಸರಿ ಅಮೃತ ಅವರೇ